ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ನಮಸ್ಕಾರ ಸರ್, ಹೇಳಿ. ಇದೊಂದು ಪಿಕಪ್ ಗಾಡಿ. ಹೌದು, ಮಹೀಂದ್ರ ಪಿಕಪ್. ಮಾಡಲ್ ಸರ್? 1.3 19 ಸಿಂಗಲ್ ಓನರ್. ಹ್ಮ್. 92 ಸರ್ ರನ್ ಆಗಿದೆ. ಹ್ಮ್. ಗಾಡಿ ನೋಡಿದ್ರಲ್ಲ? ನೋಡಿ ಸರ್, ನೋಡಿ. ಒಳ್ಳೆ ನೀಟ್ ಆಗೈತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಬಡಿಲೇನೋ ಬಿಡ್ ನೀಟ್ ಆಗಿದೆ. ನೀಲೇ ಬೇರೆ ಇದೆ ಅದು. ಹೌದಾ? ಇದು ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಇದೆಯಾ? ಗಾಡಿ ಸಿಸ್ಟಮ್ ಎಲ್ಲ ಏನು ಹಾಕಿಲ್ಲ. ಯಜಮಾನ್ ಅವರು ಗಾಡಿ ಫೋಟೋ ಕಳ್ಸ್ಕೊಂಡು ಅದ್ರಲ್ಲಿ ಇದ ನೋಡಿ, ಅವರೇ ಓನರು. ಹೌದಾ? ರೇಟು ಓನರ್ ಹತ್ರ ಮಾತಾಡ್ಬೇಕು. ಅವರು ಒಂದು 6.65 ಹೇಳಿದ್ರು ಫೈನಲ್. ಒಂದು 6.5 ಆಗ್ಬೋದು. ಮಾಡಿಸ್ತೀರಾ? ಮಾಡಿಸ್ತೀನಿ. ಶಿವಮೊಗ್ಗ. ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ಎಫ್ ಸಿ ಇನ್ಶೂರೆನ್ಸ್ ರೆಸ್ಟ್ ಆದ್ರದ್ದು. ಈಗ ಗಾಡಿ ಇದು ಮಾಡ್ಕೊಡೋದು. ಎಫ್ ಸಿಗೋಸ್ಕರ ಗಾಡಿ ರೆಡಿಯಾಗಿ ನಿಂತಿರೋದು. ಇನ್ನೊಂದು ಗಾಡಿ ತುಂಬಾ ನೀಟ್ ಆಗಿದೆ. ಈಗ ಸ್ಟೆಫ್ನಿ ಜಾಕು ಲಿವರ್ ವೀಲ್ ಸ್ಪನರ್ ಎಲ್ಲದೂ ಇದೆ. ಸಿಂಗಲ್ ಓನರ್, ಆಲ್ಮೋಸ್ಟ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ಹೇಳ್ತೀನಿ. ಈಗ ಥರ್ಡ್ ಓನರ್ ಗಾಡಿ ಆಗಿದ್ರೆ ನಾನೇ ಇಂಟ್ರೆಸ್ಟೆಡ್ ಇರೋದಿಲ್ಲ. ಮತ್ತೆ ಗಾಡಿ ಮೇಲೆ ಓವರ್ ಲೋಡ್ ಏನಾದ್ರು ಹಾಕಿದ್ರೆ ಪರವಾಗಿಲ್ಲ. ಆ ಆಂಗ್ಲರ್ ಕಟ್ಟಿ ಅದಾರಲ್ಲ, ಬಾಡಿ ಕಟ್ಟಾಗ ನಮ್ಮ ಹತ್ರ ಗಾಡಿ ಬಂದಿತ್ತು. ಈಗ ತೊಟ್ಟಿ ಪೇಂಟ್ ಒರಿಜಿನಲ್ ಇತ್ತು, ಅದು ಆಂಗ್ಲರ್ ಬಾಡಿ ಕ್ಯಾಬಿನ್ ಎಲ್ಲ ಒರಿಜಿನಲ್ ಇತ್ತು. ಈಗ ನಮ್ ಗ್ಯಾರೇಜ್ ಬಂದಿರಲ್ಲ, ಅದು ಆಂಗ್ಲರ್ ಎಲ್ಲ ಹೊಸದಾಗ ಕಟ್ಟಿದ್ದು. ಹೊಸದಾಗ ಕಟ್ಟಾಗ ಕಟ್ಟಿ ಮೊನ್ನೆನೆ ಕಟ್ಟಿದ್ದು, ನಾವೇ ಕಟ್ಟಿದ್ದು ನಮ್ ಗ್ಯಾರೇಜ್ ಅಲ್ಲಿ ಆಗಿರೋದು. ಈಗ ಅದು ಪರವಾಗಿಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ. 6.5 ಆಗೋದು ಫೈನಲ್. 6.5 ಆಗುತ್ತೆ. ಈಗ 6.5 ತಲೆಲಿ ಇಟ್ಕೊಂಡ್ ಬರ್ಬೇಕು ಸುಮ್ಮನೆ.